ಈ ಮಧ್ಯೆ ಡಿಕೆ ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರಾಗಿ ನಮ್ಮ ಪಕ್ಷದ ವರಿಷ್ಠರು ಕೂಡ ಈಗಾಗಲೇ 2-3 ಸಬಾರಿ ಸರ್ವೆಯನ್ನ ಮಾಡಿಸಿದ್ದಾರೆ ಮಾಹಿತಿಯನ್ನ ಕಲೆಕ್ಟ್ ಮಾಡಿದ್ದಾರೆ ರಾಜ್ಯದಿಂದ ಕೂಡ ಮಾಡಿದ್ದೇವೆ 160 ಸೀಟ್ ಬರುತ್ತೆ ಅಂತ ಹೇಳಿ ಏನು ವಿಚಾರವನ್ನ ತಿಳಿಸಿದ್ದಾರೆ ಅದಕ್ಕೆ ಮಾನ್ಯ ಸಿಟಿ ರವಿ ಅವರು ಪಾಕಿಸ್ತಾನಕ್ಕೆ ಮಾಹಿತಿ ಬಂದಿರಬೇಕು ಅಂತ ಹೇಳಿ ವ್ಯಂಗ್ಯ ಮಾಡಿರೋದು ನೋಡಿದ್ರೆ ನನಗೆ ಅನಿಸ್ತಾ ಇದೆ ಭಾರತೀಯ ಜನತಾ ಪಕ್ಷ ಅತಿ ಶೀಘ್ರದಲ್ಲೇ ಕೋಮುಗಲೆಯನ್ನ ಮಾಡಲಿಕ್ಕೆ ಸಜ್ಜಾದಂತೆ ಕಾಣಿಸ್ತಾ ಇದೆ ರಾಜ್ಯದಲ್ಲಿ ಅಶಾಂತಿ ಮೂಡಿಸತಕ್ಕಂತ ಮುನ್ಸೂಚನೆಯನ್ನ ಸಿಟಿ ರವಿ ಅವರು ಕರಾವಳಿ ಪ್ರದೇಶದಲ್ಲಿ ಇರಬಹುದು ಬೆಂಗಳೂರಿನಲ್ಲಿ ಇರಬಹುದು ಬೇರೆ ಬೇರೆ ಕಡೆ ಇರಬಹುದು ತಕ್ಷಣ ಸಿಟಿ ಅವರ ರವಿ ಅವರ ಮೇಲೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ನಿಗಾವಹಿಸಿ ಮುಂದೆ ಆಗತಕ್ಕಂತ ಎಲ್ಲ ಚುನಾವಣೆಯಲ್ಲಿ ಚುನಾವಣೆಗೆ ಮುಂಚಿತವಾಗಿ ಏನು ಈ ರಾಜ್ಯದಲ್ಲಿ ಅಶಾಂತಿಯನ್ನ ಮೂಡಿಸಲಿಕ್ಕೆ ಪಾಕಿಸ್ತಾನವನ್ನ ಹೆಸರನ್ನ ಪ್ರಸ್ತಾಪ ಮಾಡಿದರೆ ಇದು ಅವರ ಹುನ್ನಾರ ಹಾಗಾಗಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಂಡು ಈ ಮಾಹಿತಿಯನ್ನ ಕಲೆಕ್ಟ್ ಮಾಡಬೇಕು ಇವರನ್ನ ಈ ಒಂದು ಚುನಾವಣೆಗೆ ಪ್ರಕ್ರಿಯೆ ಏನು ಭಾರತೀಯ ಜನತಾ ಪಕ್ಷ ಅವ್ರಿಗೇನಾದ್ರೂ ಈ ರಾಷ್ಟ್ರದ ಬಗ್ಗೆ ಗೌರವ ಇತ್ತು ಅಂತ ಅಂದ್ರೆ ಪದೇ ಪದೇ ಪಾಕಿಸ್ತಾನವನ್ನ ತರತಕ್ಕಂಥದ್ದು ರಾಜ್ಯ ಚುನಾವಣಾ ವಿಚಾರದಲ್ಲಿ ನಾವು ಪಾಕಿಸ್ತಾನದ ಮಾಹಿತಿಯನ್ನ ಪಡೆದಕ್ಕಂಥದ್ದಲ್ಲ ನೀವುಗಳು ಮಾಡಿರ್ತಕ್ಕಂತ ಕೊಲೆ ಪ್ರಕರಣಗಳು ಕರಾವಳಿ ಪ್ರದೇಶದಲ್ಲಿ ನಿಮ್ಮವ್ರು ಮಾಡಿರ್ತಕ್ಕಂಥದ್ದನ್ನ ಸಿಬಿಐಗೆ ಒಪ್ಪಿಸಿ ಇವತ್ತು ಏನು ನೀವು ತನಿಖೆಯಿಂದ ಹೊರ ಬಂದಿದೆ ಇದಕ್ಕೆ ನೀವು ಜವಾಬ್ದಾರರಾಗಬೇಕು ಪ್ರತಿಯೊಬ್ಬರ ಯುವಕರ ಬಾಳಿನಲ್ಲಿ ನೀವು ಚೆಲ್ಲಾಟವನ್ನು ಆಡ್ತಾ ಇರತಕ್ಕಂಥದ್ದು ಎದ್ದು ಕಾಣುತ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.